ನಾಗಮ್ಮ ತಾಯಿ, ಬಾ ಅಮ್ಮ, ಹೊರಗಡೆ ಬಾ ಅಮ್ಮ, ಅಮ್ಮ ನನಗೋಸ್ಕರ ಬಾ ಅಮ್ಮ, ನಿನ್ ಮಗಳಿಗೋಸ್ಕರ ಬಾ ಅಮ್ಮ, ಅಮ್ಮ ನಾಗಮ್ಮ ತಾಯಿ ಬಾ ಅಮ್ಮ, ನನ್ನ ಒಂಟಿ ಮಾಡಬೇಡ ಅಮ್ಮ, ಬಾ ಅಮ್ಮ. ನನ್ ಮಾಡಿರೋ ಪಾಪ ನ ಕ್ಷಮಸಮ್ಮ, ಮಾಮ 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 ಮಾಮ. ಅಮ್ಮ ನಾಗಮ್ಮ ತಾಯಿ ಬಂದ್ಯ ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ಕ್ಷಮಿಸಮ್ಮ. ಕರುಣೆ ತೋರ್ಸಿದ್ಯಾ ತಾಯಿ, ನನ್ನ ಮೇಲೆ ಕರುಣೆ ತೋರ್ಸಿದ್ಯಾ? ನಾಗದ ಮನೆ ತರ್ತೀನಿ ಅಂತ ಹೋಗಿರೋ ಹುಡುಗಿ ಎಲ್ಲಿ? ಅವಳು ಯಾವಾಗ ತರ್ತಾಳೆ, ಇವನ್ ಯಾವಾಗ ಹೇಳ್ತಾನೆ? ಬರ್ತಾಳೆ ಅಂತ ಕಾಯೋದು ವ್ಯರ್ಥ ಅಣ್ಣ, ಅವಳು ಬರಲ್ಲ, ನಮ್ಮೆಲ್ಲರಿಗೂ ಮೋಸ ಮಾಡಿ ಹೋಗಿದ್ದಾಳೆ. ಅದ್ಯಾವುದೋ ಕುತಂತ್ರ ಮಾಡ್ಕೊಂಡು ನಮ್ಮ ನಂಬಿಸೋಕೆ ಅಂತ ಬಂದ್ಲು, ಆದ್ರೆ ಅವಳು ನಾಟಕ ನಡೆಯೋಲ್ಲ ಅಂತ ಗೊತ್ತಾಗಿ ನಮ್ಮೆಲ್ಲರನ್ನು ನಂಬಿಸಿ ಅವಳು ದಾರಿ ನೋಡ್ಕೊಂಡು ಹೋದ್ಲು. ಇವಳು ಹೇಳ್ತಿರೋದು ನಿಜಾನೇನಾ? ಅನಾವಶ್ಯಕವಾಗಿ ಪುಣ್ಯ ಅರವಿಂದ, ಆ ಹೆಸರಿನ ಮೇಲೆ ನನ್ನ ಮನೇಲಿ ಕೇಳಿಸ್ಕೊಡ್ದು. ನಮ್ಮ ಮಗನ್ಗೆ ಪ್ರಾಣ ಭಿಕ್ಷೆ ಕೊಟ್ಟಿದ್ದಾಳ್ರಿ, ಆದ್ರೂ ಆ ಹುಡುಗಿನ ನಂಬಲ್ವಾ? ಅದೆಲ್ಲ ನಿನ್ ಮೂಢನಂಬಿಕೆ ಅರವಿಂದ. ಅವನ ಆಯುಷ್ಯ ಗಟ್ಟಿಯಾಗಿದೆ, ಆ ಗರುಡ ದೇವನೇ ಇವನ್ನ ಕಾಪಾಡಿದ್ದು. ನಿಮ್ ಹತ್ರ ವಾದ ಮಾಡಲ್ಲ, ಆದ್ರೆ ಆ ಹುಡುಗಿ ಮೋಸ ಮಾಡಿ ಹೋಗುವಂತವಳಲ್ಲ ರೀ. ಖಂಡಿತವಾಗ್ಲೂ ಔಷಧಿನ ತಗೊಂಡ್ ಬಂದೇ ಬರ್ತಾಳೆ, ನನ್ ಮಗನ್ಗೆ ಪ್ರಜ್ಞೆ ಬರ್ಸೆ ಬರ್ಸ್ತಾಳೆ. ಅಯ್ಯೋ, ನಿಂದು ಹುಚ್ಚು ನಂಬಿಕೆ. ಅದಕ್ಕೆ ಹುಚ್ಚು ನಂಬಿಕೆ ಆದ್ರೂ ಅದು ನಮ್ ನಂಬಿಕೆ. ಅಷ್ಟಕ್ಕೂ ನೀನ್ ಹೇಳಿದ್ ನಿಜ ಅಂತ ನಾವ್ಯಾಕೆ ನಂಬಬೇಕು? ಸರಿ, ಕಾಯ್ತಾ ಇರಿ, ನಿಮ್ ನಂಬಿಕೆ ನಿಜವಾದ್ರೆ ಸಂತೋಷನೇ. ಆದ್ರೆ ಆಸೆ ಪಟ್ಟು ನಿರಾಸೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ನಾನು. ನಾಗದ ಮನೆ ತಂದ್ಯ, ಮೂಲಿಕೆ ತರತನೆ ಮರ್ತೋದ್ನಲ್ಲ, ಏನ್ ನೋಡ್ತಿದ್ಯಾ? ಅದನ್ ತಂದಿದ್ರೆ ನಿನ್ ಕೆಲ್ಸ ಮುಂದುವರ್ಸು. ಏನಮ್ಮ? ಅಮ್ಮ ನೀನ್ ಸುಮ್ನಿರ. ಅಮ್ಮ ಬೇಗ ಪ್ರಜ್ಞೆ ಬರೋ ತರ ಮಾಡಮ್ಮ. ನಾಗದ ಮನೆಗ ನಾನು ತರ್ಲಿಲ್ಲ. ಹೇಳಿದ್ನಲ್ಲ, ನಾನು ಮುಂಚೆನೆ ಹೇಳಿದ್ನಲ್ಲ, ನಾಗನ ದ್ವೇಷ ಮಾಡೋದು ಒಂದು ಕಥೆ. ಇವಳೊಬ್ಳು ಮಾಯಗಾತಿಯಣ್ಣ. ಇವಳಿಗೆ ಅಂಥ ಸ್ಥಿತಿ ಬಂದಿಲ್ಲ, ಆ ಮೂಲಿಕೆ ನನ್ನ ಹತ್ರ ಇದೆ. ನಿನ್ನೆಲ್ಲೋ ನೋಡಿದಿನಲ್ಲ, ಹೋಗ್ಲಿ,
ನೀನ್ ನನ್ನ ಎಲ್ಲಾದ್ರೂ ನೋಡಿದೀಯಾ? ಪುಣ್ಯ ನನ್ನ ಮಗಳಿಗೆ ಸಮ, ಅವಳು ನನ್ನ ಹತ್ರ ಬೆಳೆದಿದ್ದಾಳೆ. ಅವಳು ತರಬೇಕಾಗಿರೋ ನಾಗದ ಮನೆ ನೀನ್ ಹೇಗ್ ತಂದೆ? ಇಷ್ಟಕ್ಕೂ ಇಲ್ಲಿಗೆ ಹೇಗ್ ಬಂದೆ? ಮನೆ ಬಿಟ್ಟು ಒಬ್ಳೆ ಬಂದಿದ್ದಾಳೆ, ಮನಸ್ಸು ತಡಿಲಾರ್ದೆ ಹುಡುಕ್ತಾ ಬಂದಿದ್ದೀನಿ. ಈ ಸ್ಥಿತಿಯಲ್ಲಿರೋ ನಿಮ್ಮ ಮಗನಿಗೆ ಪುಣ್ಯ ನಾಗದಮನಿಯಿಂದ ಪ್ರಥಮ ಚಿಕಿತ್ಸೆ ಮಾಡಬಾರ್ದು. ಕೈಗುಣ ಇರೋ ಅಂಥವಳು, ಅರ್ಹತೆ ಇರೋ ಅಂಥವಳು. ನಾನು ವೈದ್ಯ ಮಾಡ್ತೀನಿ ಅಂತ ಅವಳ ಹತ್ರ ಮೂಲಿಕೆ ತಗೊಂಡು ಪೂಜೆ ಮಾಡಿಸಿ ತಗೊಂಡ್ಬಂದಿದ್ದೀನಿ. ಸರಿ, ಅವಳನ್ನ ನಂಬಿದ್ದೀನಿ, ಆದ್ರಿಂದ ನಿನ್ನೂ ನಂಬ್ತಾ ಇದ್ದೀನಿ. ನನ್ನ ಮಗನ ಗುಣಪಡಿಸಕ್ ಬಂದವಳು ಅವನ್ನ ಗುಣಪಡಿಸಿ ಮಾತ್ರ ಹೋಗ್ಬೇಕು. ಅನುಮಾನ ಪಡೋದು ಅವಮಾನ ಮಾಡೋದಲ್ಲ, ಅಭಿಮಾನ ಮಾಡೋದನ್ನ ಕಲ್ತ್ಕೋ ಅಂತ ನಿಮ್ಮ ತಂಗಿಗೆ ಸ್ವಲ್ಪ ಬುದ್ಧಿ ಹೇಳಿ. ಬುದ್ಧಿ ಹೇಳೋದೆಲ್ಲ ಆಮೇಲೆ, ಮೊದಲು ಇವನಿಗೆ ಪ್ರಜ್ಞೆ ಬರೋ ಹಾಗೆ ಮಾಡಿ ನಿಜ ಏನು ಅಂತ ಹೇಳೋದಕ್ಕೆ ಹೇಳೋಣ. ಅಮ್ಮ, ನಿಮ್ ಮನೇಲಿ ಸಾಣೆ ಕಲ್ಲಿದೆಯಾ? ಸರಿಯಾದ ಸಮಯಕ್ಕೆ ಬಂದು ನನ್ನ ತಾಯಿ ನಾಗಮ್ಮನ ತರ ಕಾಪಾಡ್ಬಿಟ್ಟೆ. ನಿನ್ ಋಣ ನೀ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ಅಮ್ಮ. ಇನ್ನು ಎಷ್ಟೊತ್ತು? ಬೇಗ ಮುಗಿಸು. ವರ್ಮಾ, ವೈದ್ಯರಿಗೆ ಗೊತ್ತಿರಲ್ವಾ ನಿನ್ನ ಅಹಂಕಾರ ಕೋಪ ಚಿಕಿತ್ಸೆಗೆ ಉಪಯೋಗಕ್ಕೆ ಬರಲ್ಲ. ಹೆತ್ತ ತಾಯಿ ನೀನು, ಎದುರುಗಡೆ ನಿಂತ್ಕೊಮ್ಮ. ಕಣ್ಣು ತೆಗಿತಿದ್ದ ಹಾಗೆ ತಾಯಿ ದೃಷ್ಟಿ ಮಗನ ಮೇಲೆ ಬೀಳ್ಬೇಕು. ಏನಾಯ್ತಮ್ಮ, ಯಾಕೆ ಅಳ್ತಿದ್ದೀರಾ? ನಾನು ಅಳ್ತಾ ಇಲ್ಲ ಕಂದ, ಸಂತೋಷದ ಕಣ್ಣೀರು. ತುಂಬಾ ದಿನ ಆದ್ಮೇಲೆ ನಿನ್ ಧ್ವನಿ ಕೇಳಿದ ಸಂತೋಷನೇ ಇದು. ಅನಿರುದ್ ರೀ ಅತ್ತೆ, ಅನಿರುದ್
ತುಂಬಾ ಸಂತೋಷ ಆಗ್ತಿದ್ಯೋ? ಅಪ್ಪ, ಏನಾಯ್ತಪ್ಪ? ಯಾಕೆ ಎಲ್ಲರೂ ಈ ತರ ಕಣ್ಣೀರ್ ಹಾಕ್ತಾ ಇದ್ದಾರೆ? ಇವು ಕಣ್ಣೀರಲ್ಲ ಅಂತ ಅಮ್ಮ ಹೇಳಿದ್ಲು ತಾನೆ. ಅಮ್ಮಮ್ಮ ಪ್ಲೀಸ್, ನೀವಾದ್ರೂ ಹೇಳಿ. ಅಮ್ಮಮ್ಮ ಏನ್ ಹೇಳೋ, ಅವ್ರ ಮಾತೇ ನನ್ ಮಾತು. ದುಃಖಕ್ಕಾದ್ರೂ ಸಂತೋಷಕ್ಕಾದ್ರೂ ಒಂದ್ ಕಾರಣ ಇರುತ್ತಲ್ವಾಪ್ಪ? ಏನ್ ನಡೀತು ಅಂತ ನಾನ್ ನಿನ್ಗೆ ಹೇಳ್ತೀನಿ, ನನ್ ಜೊತೆ ಬಾ. ಮಗನ್ನ ಕದಲಿಸ್ಬೇಡ, ಅವನಿನ್ನೂ ವಿಶ್ರಾಂತಿ ಪಡ್ಕೋಬೇಕು. ಚಿಕಿತ್ಸೆ ಇನ್ನೂ ಪೂರ್ತಿ ಆಗಿಲ್ಲ, ಇನ್ನೂ 5 ಲೇಪಗಳನ್ನ ಹಾಕ್ಬೇಕು. ಮಾನಸಿಕ ಒತ್ತಡ ಮಾಡಿಸ್ಬೇಡ. ಚಿಕಿತ್ಸೆನ ಏನು ಕಪ್ಪ? ಅಷ್ಟಕ್ಕೂ ಇವ್ರ್ಯಾರು? ಏಯ್ ಹೇ ಪುಣ್ಯ, ನೀನೇನಿಲ್ಲಿ? ಪರ್ಣಿಕಾ, 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 ಯಾಕೇನಾಯ್ತೆ? ಇನ್ನೂ ಏನಾಗ್ಬೇಕಮ್ಮ? ಅಪ್ಪ, ಅಮ್ಮ, ಅಮ್ಮಮ್ಮ ಎಲ್ರನ್ನೂ ಗುರ್ತ್ ಹಿಡ್ದ. ನನ್ನ ಗುರ್ತ್ ಹಿಡಿಯಕ್ಕಾಗ್ಲಿಲ್ವಾ? ಮಾತಾಡ್ಬೇಕಂತ ಅನಿಸ್ಲಿಲ್ವಾ? ಅದೂ ಅಲ್ದೆ ಅವಳನ್ನ ಕೂಡ ಮಾತಾಡಿಸ್ದ. ಇವಾಗ ತಾನೇ ಪ್ರಜ್ಞೆ ಬಂದಿರೋದು. ಎದುರುಗಡೆ ಕಾಣಿಸ್ತವ್ರನ್ನ ಮಾತಾಡ್ಸಿದನಷ್ಟೇ. ಅವನ್ ಪೂರ್ತಿ ಹುಷಾರಾದ್ಮೇಲೆ ಜೀವನ ಪೂರ್ತಿ ನಿನ್ನ ಧ್ಯಾನನೇ ಮಾಡೋ ಹಾಗ ಮಾಡ್ತೀನಿ. ನೀನೇನು ಯೋಚನೆ ಮಾಡ್ಬೇಡ. ನಿನ್ನೆ ಕೇಳ್ತಿರೋದು, ನೀನೇನಿಲ್ಲಿ? ಅವಳು ಬಂದಿದ್ದಕ್ಕೆ ನೀನ್ ನಮಗ್ ಸಿಕ್ಕಿರೋದು. ಈ ಹುಡುಗಿಯಿಂದ ಈ ಹೆತ್ತ ತಾಯಿ ಮನ್ಸು ಸಂತೋಷದಿಂದಿರೋದು. ನಿನಗೆ ಪ್ರಜ್ಞೆನೇ ಇರ್ಲಿಲ್ಲ ಕಣೋ. ಅಮ್ಮಮ್ಮ ಏನಾಯ್ತಮ್ಮಮ್ಮ, ನೀನಾದ್ರೂ ಹೇಳಮ್ಮಮ್ಮ. ಎಲ್ಲ ಆಮೇಲೆ ಹೇಳ್ತೀನಿ ಕಣೋ. ಮೊದ್ಲು ನೀನ್ ಊಟ ಮಾಡು ನಡಿ. ನನ್ ಕೈಯಿಂದ ನಿಂಗೆ ಊಟ ಮಾಡಿಸಿ ಎಷ್ಟು ದಿನ ಆಯ್ತು. ಬಾ ಬಾ ಕಂದ, ಬಾ. ಪುಣ್ಯ, ನೀವಿಬ್ರು ಇಲ್ಲೇ ಇರಿ. ಪರ್ಣಿಕಾ, ಹಾ, ಇವ್ರು ಇರೋದಿಕ್ ರೂಮ್ ತೋರ್ಸು. ಸರಿ ಅತ್ತೆ. ಕರೆದ್ರಲ್ಲ, ನಡಿ. ಇದೇ ನಿನ್ ಕೋಣೆ. ಇವ್ರು ಕೊಡೋ ಊಟ ಉಪಚಾರ ಸುಖಕ್ಕೋಸ್ಕರ ಅಲ್ಲ, ಅವನಿಗೆ ಪ್ರಜ್ಞೆ ಬರೋ ಹಾಗೆ ಮಾಡಿದ್ದು. ನೀನ್ ಬಂದಿರೋದಕ್ಕೆ ನಿಜವಾದ ಕಾರಣ ಅವ್ರಿಗೆ ಗೊತ್ತಿಲ್ವಲ್ಲಮ್ಮ. ಅವನಿಗೆ ಪ್ರಜ್ಞೆ ಬರೆಸ್ಬಿಟ್ಟೆಮ್ಮ, ನಿನ್ ಋಣ ನಾನು ತೀರ್ಸಕ್ಕಾಗಲ್ಲ. ನಿನ್ನ ಗುರಿ ನೆರವೇರ್ಬೇಕು, ಆಗ್ಲೇ ನನ್ನ ಸಹಾಯಕ್ಕೆ ಬೆಲೆ. ಹೇಗಾದ್ರೂ ಮಾಡಿ ಆ ಮಣಿ ಬಗ್ಗೆ ಅನಿರುದ್ಧ ಹತ್ರ ತಿಳ್ಕೋಬೇಕು. ಕೆಲ್ಸ ಮುಗಿತಿದ್ದ ಹಾಗೆ ನಾಗಮಂಡಲಕ್ಕೆ ಹೋಗಿ ಚೌಡಮ್ಮ ತಾಯಿ ಆಶೀರ್ವಾದನ ಮೂರ್ಗೆ ಸಿಗೋ ಹಾಗೆ ಮಾಡ್ಬೇಕು. ನಿನ್ನ ಕೋರಿಕೆಯಲ್ಲಿ ನೀಯತ್ತಿದೆ, ಖಂಡಿತ ನಿನಗೆ ಒಳ್ಳೇದೇ ಆಗತ್ತೆ. ನನಗ್ ರಕ್ಷೆಯಾಗಿ ನಿಂತೆ, ನಿನ್ನ ಸದಾ ನನ್ನ ಮನಸ್ಸಲ್ಲೇ ಇಟ್ಕೊಂಡಿರ್ತೀನಿ. ಆ ಸ್ಥಾನ ಯಾವಾಗ್ಲೂ ಕೊಟ್ಟಿದೆಯಲ್ಲ, ಅದಕ್ಕೆ ಅಲ್ವಾ ಅಮ್ಮನಾಗಿ, ಗುರುವಾಗಿ, ದೈವವಾಗಿ ಅಂತ ಹೇಳಿದೆ. ನಿಜವಾಗ್ಲೂ ನೀನ್ ನನ್ನ ತಾಯಿನೇ. ಏನು ಶಿಷ್ಯ, ಇಷ್ಟು ಗಾಢವಾಗಿ ಆಲೋಚನೆ ಮಾಡ್ತಾ ಇದೀಯಾ? ಏನೀ ಮಾತುಗಳು,
ಏನೇನು ಉದ್ದೇಶ? ನೀನು ತುಂಬಾ ಯೋಚನೆ ಮಾಡ್ತಿರೋದಕ್ಕೆ, ನಿನ್ನ ತಲೆ ಯೋಚನೆ ಮಾಡಿ ಮಾಡಿ ಹೊಡೆದೋಯ್ತು ಏನೋ ಅಂತ ನೋಡಕ್ ಬಂದಿದ್ದೀನಿ ಶಿಷ್ಯ. ಮಹಾಬೇತಾಳ, ಕಿರುಚಬೇಡ ಶಿಷ್ಯ, ಕೇಳೋದಕ್ಕೆ ಮಾತ್ರ ಸಮಾಧಾನವಾಗಿ ಉತ್ತರ ಹೇಳೋ. ಏನ್ ಕೇಳ್ಬೇಕು ನೀನು? ನಾಗಮ್ಮ ಸತ್ ಹೋದ್ಲು ಅಂತ ನೀನು ಅಂದ್ಕೊಂಡಿದ್ದೀಯಾ? ನಿನಗ ಅನುಮಾನ ಬಂದಿದೆ ಅಂದ್ರೆ ಅವಳ ಸಾವಿನ ಹಿಂದೆ ಏನೋ ಒಂದು ಕುತಂತ್ರ ನಡೆದಿರುತ್ತೆ. ಏನದು? ನೋಡಿದ್ದು ನಿಜಾನೇ, ಅದೆಲ್ಲ ಮಾಯೆ, ಸತ್ತಿರೋದು ನಿಜಾನೇ, ಆದ್ರೆ ಆ ಸಾವು ನಿಜ ಅಲ್ಲ. ದೈವ ಶಕ್ತಿ ಅರ್ಥ ಮಾಡ್ಕೋ, ಅರ್ಥ ಮಾಡ್ಕೊಂಡ್ರೆ ನಿನಗೆ ಒಳ್ಳೇದು ಶಿಷ್ಯ. ಬೇತಾಳ ಎಚ್ಚರಿಕೆ ಕೊಟ್ಟಿದ್ದಾನೆ ಅಂದ್ರೆ ತುಂಬಾ ಹುಷಾರಾಗಿರ್ಬೇಕು. ಕೂತ್ಕೋ. ಹೇಳಿ ಅಪ್ಪ. ನಾನು ಹೇಳೋದೇನಿಲ್ಲ, ನೀನೇ ಹೇಳಬೇಕು. ಏನು ಹೇಳಿ ಅಪ್ಪ? ಇಲ್ಲಿ ನಿನ್ನ ಕ್ಷೇಮಕ್ಕೋಸ್ಕರ ಮೃತ್ಯುಂಜಯ ಹೋಮ ಮಾಡ್ತಾ ನಾವೆಲ್ಲರೂ ನಿನ್ನ ಕೈಯಲ್ಲೇ ಪೂರ್ಣಾಹುತಿ ಮಾಡಿಸ್ಬೇಕು ಅಂತ ಕಾಯ್ತಾ ಇದ್ರೆ ನಾಗಮಂಡಲಕ್ಕೆ ಯಾಕೆ ಹೋಗಿದ್ಯೋ? ಅದು ನನ್ನ ಫ್ರೆಂಡ್ ಊರಪ್ಪ. ಅವನ ಊರಲ್ಲಿ 11 ವರ್ಷಕ್ಕೊಂದ್ಸಲ ನಾಗಗಳೆಲ್ಲ ಒಂದ್ ಕಡೆ ಬಂದು ಸೇರುತ್ತಂತೆ. ಅದನ್ನ ಕೇಳಿ ಆಶ್ಚರ್ಯ ಆಗಿ ಅದ್ ನಿಜನ ಸುಳ್ಳ ಅಂತ ಹೇಳಿ ನೋಡೋದಕ್ಕೆ ಹೋದೆ. ನೋಡಿದ್ಯಾ, ಎಲ್ಲ ಸುಳ್ಳು ಅನಿಸ್ತಾ? ಪೂರ್ತಿಯಾಗಿ ನೋಡಕ್ ಆಗ್ಲಿಲ್ಲ ಅಪ್ಪ. ಯಾಕೆ ಅಪ್ಪ, ಯಾಕೆ ಈ ತರ ಡೀಟೇಲ್ ಆಗಿ ಕೇಳ್ತಾ ಇದ್ದಾರೆ? ಅಲ್ಲಿ ಏನ್ ನಡೀತು ಅಂತ ನಾನೇನಾದ್ರೂ ಇವ್ರಿಗೆ ಹೇಳಿದ್ರೆ ಇವ್ರು ಇನ್ನೂ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ. ಬೇಡಪ್ಪ, ಮಾತಾಡು ಅನಿರೋದ್. ಅದೇನೋ ಗೊತ್ತಿಲ್ಲ ಅಪ್ಪ, ಸಡನ್ ಆಗಿ ಹಾವುಗಳಿಗೆಲ್ಲ ಕೋಪ ಬಂತು, ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಯ್ತು. ಆ ವಿಷ ಸರ್ಪಗಳ ಹಾಗೆ, ಅದಲ್ಲದೆ ನೀನು ಶತ್ರು ಜಾತಿಯವನು ಅಂತ ಗೊತ್ತಾಗಿರುತ್ತೆ. ಕಣ್ಣಿಗೆ ಕಾಣಿಸಿದ ಹಾವುಗಳನ್ನೆಲ್ಲ ಕೊಚ್ಚಿ ಹಾಕದೆ ಹೀಗೆ ಬಂದಿದೆಯಲ್ಲೋ. ಸರಿ ಸರಿ, ಏನು ಭದ್ರಾವತಿ, ತುಂಬಾ ಸಂತೋಷವಾಗಿದೀಯಾ? ಏನಾದ್ರೂ ಶುಭವಾರ್ತೆ ಇದೆಯಾ? ಜೀವನ ಪೂರ್ತಿ ನಾನು ಆಸೆ ಪಟ್ಟಿದ್ದು ನನಗೆ ಸಿಗ್ತಾ ಇದೆ. ಏನ ಆಸೆ? ಅಷ್ಟು ನಮಾಯಕನಾಗಿ ಯಾಕೆ ಆಡ್ತಿದ್ಯಾ ಪಶುಪತಿ? ನಿನಗೆ ಗೊತ್ತಿಲ್ವಾ, ನಿಧಿ ನಿಧಿ ನಿಧಿ. ಅದು ಅನಿರುದ್ಧ ಅಚ್ಚರಾದ್ರೆ ಮಾತ್ರ ಸಾಧ್ಯ ಅಲ್ವಾ? ನನ್ನ ಅಳಿಯನ್ಗೆ ಪ್ರಜ್ಞೆ ಬಂತು ಪಶುಪತಿ. ನಿಜನಾ? ಎಲ್ಲಾರನ್ನೂ ಅವ್ರವ್ರ ಹೆಸರು ಹಿಡಿದು ಕೂಗ್ತದನ್ ಕೂಡ. ಹಾಗ ಹೇಗ್ ನಡೀತು, ಯಾವಾಗ ಎಚ್ಚರಾದ? ಆ ಪುಣ್ಯ ಮತ್ತೆ ಪುಣ್ಯಾಳ ತಾಯಿ ನಾಗದಮನಿಕ ಮೂಲಿಕೆ ತಂದ್ರು. ನಾಗದಮನಿಕ? ಹೌದು, ಆ ಮೂಲಿಕೆನ ಅನಿರುದ್ಧ ಹಣೆಗಚ್ಚಿ ಧೂಪ ಹಾಕಿದ್ರು, ಆಗ ಅವನಿಗೆ ಪ್ರಜ್ಞೆ ಬಂತು. ಆಮೇಲೆ ಅವನು ಎದ್ದು ಕುತ್ಕೊಂಡ್ಬಿಟ್ಟ. ಏನೇ ಆದ್ರೂ ಆ ಮಣಿ ರಹಸ್ಯನ ನೀನೇ ತಿಳ್ಕೋಬೇಕು ಪಶುಪತಿ. ಅದು ಬೇರೆ ಯಾರ ಕೈಗೂ ಸಿಗದೆ ನಮಗ್ ಮಾತ್ರ ಸಿಗ್ಬೇಕು ಪಶುಪತಿ. ಸಹಾಯ ಮಾಡಬೇಕು. ನಿನಗ್ ಸಹಾಯ ಮಾಡೋದಕ್ಕೆ ಭದ್ರಾವತಿ ಯಾವಾಗ್ಲೂ ಮುಂದೆ ಇರ್ತಾಳೆ. ಏನ್ ಮಾಡ್ಬೇಕು ಹೇಳು. ನನಗ್ ತಿಳಿದಂಗೆ ಆ ಪುಣ್ಯ ಮತ್ತವಳ ತಾಯಿ ನಾಗಮಣಿಗೋಸ್ಕರನೇ ಬಂದಿರ್ತಾರೆ. ಅಷ್ಟೆಲ್ಲ ಮಾಡೋಕ್ ಗೊತ್ತಿರೋರು ಯಾವುದೋ ಒಂದು ವಶೀಕರಣ ಪ್ರಯೋಗ ಮಾಡಿ ನನಗಿಂತ ಮುಂಚೆನೆ ನಿಧಿ ರಹಸ್ಯನ ತಿಳ್ಕೊಳ್ಳೋ ಅಪಾಯ ಇದೆ. ಅದನ್ನ ನಡೆದ್ರೆ ನಿಧಿಗೋಸ್ಕರ ನಾವು ಪಡ್ತಿರೋ ಶ್ರಮ ಕರ್ತನೇ ಇರಲ್ಲ. ಕೂಡ್ಲೆ ಅವ್ರನ್ನ ದಾರಿಯಿಂದ ದೂರ ಮಾಡ್ಬೇಕು. ನೀನ್ ಹೇಳಿದ್ದು ನಿಜನೇ ಪಶುಪತಿ, ಅವಳು ಸಾಮಾನ್ಯದವಳಲ್ಲ. ಏನ್ ಬೇಕಾದ್ರೂ ಮಾಡ್ತಾಳೆ, ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾಳೆ. ನಾನೇನ್ ಮಾಡ್ಬೇಕು ಅಂತ ಹೇಳು. ಭಾಗ್ಯ
ವಶೀಕರಣ ಗುಳಿಗೆಗಳನ್ನ ತಗೊಂಡೋಗಿ ಆ ತಾಯಿ ಮಗಳಿರೋ ಕೋಣೆಯಲ್ಲಿ ವಾಯುಬಂಧನ ಮಾಡು. ಅದಾದ್ಮೇಲೆ ಮಿಕ್ಕಿದ್ದನ್ನೆಲ್ಲ ಈ ಗುಳಿಗೆನೆ ನೋಡ್ಕೊಳತ್ತೆ. ವಾಯುಬಂಧನ ಹೇಗ್ ಮಾಡುದು ಪಶುಪತಿ? ಹೊರಗಡೆ ಗಾಳಿ ಒಳಗಡೆ, ಒಳಗಡೆ ಇರೋ ಗಾಳಿ ಹೊರಗಡೆ ಬರ್ದಂಗೆ ಬಾಗ್ಲು ಕಿಟಕಿ ಎಲ್ಲ ಮುಚ್ಚಿಬಿಡು ಭದ್ರಾವತಿ. ಅಷ್ಟೇ ತಾನೆ, ಈಗ್ಲೇ ಮಾಡ್ತೀನಿ. ವಿಷದ ಗುಳಿಗೆ, ನಾನ್ ನಿನಗಿದನ್ನ ಕೊಟ್ಟಿದ್ದು ಅವ್ರನ್ನ ಸಾಯಿಸೋದಕ್ಕೆ. ಅವ್ರನ್ನ ದಾರಿಯಿಂದ ತೊಲಗೋದ್ರೆ ಅನಿರುದ್ಧ ನಾನು ವಶೀಕರಣ ಮಾಡಿಕೊಂಡು ನನ್ನ ಗುರಿ ಸಾಧಿಸ್ಕೋತೀನಿ.